ಉಡುಪಿಯ ಎಲ್ಲ ಟೋಲ್ ಗೇಟ್ನಲ್ಲಿ ಸ್ಥಳೀಯರಿಗೆ ವಿನಾಯಿತಿಯನ್ನು ಕೊಡಬೇಕು ಎದು ಇವತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಉಡುಪಿಯಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯ ಸ್ಥಳೀಯ ವಾಹನಗಳಿಗೆ ವಿನಾಯಿತಿಯನ್ನು ಮುಂದುವರಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು ಟೋಲ್ ಪ್ಲಾಜಾದ ಮುಖ್ಯಸ್ಥರು ಜಿಲ್ಲೆಯ ಮೂರು ಟೋಲ್ಗಳ ಹೋರಾಟ ಸಮಿತಿಯ ಸದಸ್ಯರ ಪ್ರಮುಖರು ಎಲ್ಲರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಬರುವ ಮೂರು ಟೋಲ್ ಗೇಟ್ನಲ್ಲೂ ಕೂಡ ಸ್ಥಳೀಯರಿಗೆ ವಿನಾಯಿತಿ ಕೊಡಬೇಕು ಲೋಕಲ್ಸ್ ವೆಹಿಕಲ್ ಯಾರು ಹೋಗ್ತಾರೆ ಅವರಿಗೆ ಯಾರಿಗೂ ಕೂಡ ಟೋಲ್ ತೆಗೆದುಕೊಳ್ಳಬಾರದು ಅದರ ಜೊತೆಗೆ ರಸ್ತೆಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಕೂಡ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ ಸರ್ವಿಸ್ ರಸ್ತೆಗಳ ನಿರ್ಮಾಣ ಮಳೆ ನೀರು ನಿಂತು ನಡೀತಾ ಇರುವಂತಹ ಅಪಘಾತ ದಾರಿದೀಪಗಳ ಕೊರತೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಹೆದ್ದಾರಿ ಇಲಾಖೆ ಮತ್ತು ಟೋಲ್ ಪ್ಲಾಜಾದ ಮುಖ್ಯಸ್ಥರಿಗೆ ಉಡುಪಿ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ ಇವತ್ತಿನ ಸಭೆಯಲ್ಲಿ ಈ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನವೀನ್ ಚಂದ್ರ ಶೆಟ್ಟಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಈಗಮಾಡಿ ಹೋರಾಟ ಸಮಿತಿಯಿಂದ ನಾವು ಇಲ್ಲಿ ಬಂದಿದ್ದೇವೆ ಇಲ್ಲಿ ಏನಾಗಿದೆ ಅಂದರೆ ಜಿಲ್ಲಾಧಿಕಾರಿ ಅವರು ತಾರತಮ್ಯವನ್ನು ಮಾಡಿದ್ದಾರೆ ಜಿಲ್ಲಾ ಜಿಲ್ಲಾಧಿಕಾರಿ ಅಂತ ಹೇಳಿದರೆ ಇಲ್ಲಿ ಯಾಕೆಂದರೆ ಯಾಕಂದರೆ ಸ್ವಸ್ಥಾನಕ್ಕೆ ಆರು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇವರು ಟೋಲನ್ನು ಫ್ರೀ ಮಾಡಿದ್ದಾರೆ ಎಲ್ಲ ವಾಹನಗಳಿಗೆ ಅದೇ ಅನ್ ಅದೇ ರೀತಿ ಅನ್ನು ಅದು ಯಜಮಾಡಿ ಟೌನ್ಗೂ ಆಗಬೇಕಿತ್ತು ಆದರೆ ಅಲ್ಲಿ ಈಗ ಖಾಲಿ ಒಂದು ಕಿಲೋ ಖಾಲಿ ಯಜಮಾಡಿ ಗ್ರಾಮಸ್ಥರಿಗೆ ಮಾತ್ರ ಕೊಟ್ಟಿದ್ದಾರೆ ಬಾಕಿ ಅವರು ನಾವೆಲ್ಲ ವಂಚಿತರಾಗಿದ್ದೇವೆ ಆರು ಅಲ್ಲಿ ಆರು ಕಿಲೋಮೀಟ್ರ್ ಇಲ್ಲಿ ಒಂದು ಕಿಲೋಮೀಟ್ ಕಿಲೋಮೀಟ್ರ್ ಅಂತ ಅಂದರೆ ಶಾಸ್ತಾನ ಉಡುಪಿ ಜಿಲ್ಲೆಯಲ್ಲಿ ಇರೋದಾ ನಾವು ಪಡಿದ್ರಿ ಯಜಮಾಡಿ ವರ್ಷ ಉಡುಪಿ ಜಿಲ್ಲೆಯಲ್ಲಿ ಇರುವವರು ಆದರೆ ಅವರಿಗೊಂದು ನ್ಯಾಯ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಊರಲ್ಲಿ ಒಂದು ಎರಡು ಎರಡು ಕಾನೂನು ಆಗಲಿಕ್ಕೆ ಸಾಧ್ಯ ಉಂಟಾ ಇದು ಕೇಳ್ತಿರೋದು ಇಷ್ಟೇ ಅಲ್ಲಿ ಅವರು ಆರು ಕಿಲೋಮೀಟ್ರ್ ಕೊಟ್ಟ ಮೇಲೆ ಯಜಮಾಡಿ ನಮಗೂ ಸಹ ಅವರು ಆರು ಕಿಲೋಮೀಟ್ರ್ ಕೊಡಬೇಕು ಒಂದು ವೇಳೆ ಇದ್ದಲ್ಲಿ ಮುಂದೆ ಇದನ್ನೇ ನಾವು ಎದ್ದಿಡ್ತೇವೆ ಶಾಸ್ತ್ರಕ್ಕೆ ಕೊಟ್ಟದ್ದು ನಮ್ಗೆ ಯಾಕೆ ಕೊಡಲಿಲ್ಲ ಅಂತ ಎನ್ನುವ ಮುಖಾಂತರ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಜನ ಬೀದಿಗೀಳುವ ಮುನ್ನ ಈ ಜಿಲ್ಲಾಡಳಿತ ಎಚ್ಚೆತ್ತು ಇದಕ್ಕಿಂತ ಸಮರ್ಪಕವಾದ ನಿರ್ಣಯವನ್ನು ತಗೊಂಡು ಅಲ್ಲಿ ನಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯದಿಂದ ನಮ್ಮನ್ನು ಬಿಡಿಸಬೇಕು ಅದೇ ರೀತಿ ಶಾಸನಕ್ಕೆ ಕೊಟ್ಟಂಥ ಏನು ನ್ಯಾಯ ಉಂಟು ಅದೇ ಪಡುಬೀದಿಗೆ ಸಹ ಆ ನ್ಯಾಯವನ್ನು ಕೊಡಬೇಕೆಂದು ನಮ್ಮ ವಿನಂತಿ ಸಂಸದೀರಿ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಶಾಸ್ತನ ಇದರ ಅಧ್ಯಕ್ಷನಾಗಿರುತ್ತೇನೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಕುಂದುಕೊರತೆಗಳ ಬಗ್ಗೆ ಟೋಲಿನ ವಿಷಯದಲ್ಲಿ ಜಿಲ್ಲಾಡಳಿತವರು ಜಿಲ್ಲಾಡಳಿತ ಕಚೇರಿಯಲ್ಲಿ ಮೀಟಿಂಗ್ ಕರೆದಿರುತ್ತಾರೆ ಆ ಮೀಟಿಂಗಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತೊಂದರೆ ಏನಿದೆ ಅಂದರೆ ನೀರು ನಿಲ್ಲದಿರ್ಬೋದು ಸರ್ವಿಸ್ ರಸ್ತೆಯ ಬಗ್ಗೆ ಬೀದಿ ದೀಪಗಳ ಬಗ್ಗೆ ಟೋಲಿನ ಹತ್ತಿರ ವಾಹನಗಳ ನಿಲುವ ಬಗ್ಗೆ ಅನೇಕ ತೊಂದರೆಗಳ ಬಗ್ಗೆ ವಿಚಾರದಲ್ಲಿ ಚರ್ಚೆ ನಡೆಯಿತು ಆ ಚರ್ಚೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆ ಏನು ಕುಂದುಕೊರತೆಗಳೋ ಮೂರು ತಿಂಗಳ ತಿಂಗಳುಗಳಲ್ಲಿ ಅದನ್ನು ನಾವು ಸ ಸಾಲ್ವ್ ಮಾಡ್ತೇವೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ ಅದೇ ರೀತಿ ಟೋಲ್ ವಿಚಾರದಲ್ಲಿ ಚರ್ಚೆ ಬಂತು ಟೋಲಿನಲ್ಲಿ ಮದುವೆ ಮೊದಲಿಗೆ ಕಮರ್ಷಿಯಲ್ ವೆಹಿಕಲಿಗೆ ನಾವು ಟೋಲ್ ತಗೊಳ್ತ ತೆಗೆದುಕೊಳ್ತೇವೆ ಬೇರೆ ವೆಹಿಕಲ್ಗೆ ಬಿಡ್ತೇವೆ ಅಂತ ಹೇಳಿದರು ಅದಕ್ಕೆ ನಾವು ಒಪ್ಪಲಿಲ್ಲ ನಾವು ಅದಕ್ಕೆ ಒಲವಾದ ಆಕ್ಷೇಪ ವ್ಯಕ್ತಪಡಿಸಿತು ಅದಕ್ಕೆ ಮುಂಚಿಂದ ಏನಿದೆಯೋ ಶಾಸ್ತಾನ ಟೋಲ್ ಬಗ್ಗೆ ಹೇಳೋದಾದರೆ ಜಿಲ್ಲಾ ಪ ಜಿಲ್ಲಾ ಪಂಚಾಯತ್ ಏರಿಯಾ ಅಂದರೆ ಇನ್ಕ್ಲೂಡಿಂಗ್ ಸಾಲಿನ ಪಟ್ಟಣ ಪಂಚಾಯತ್ ಸೊ ಯಥಾಸ್ಥಿತಿ ಮುಂದೆ ಏನು ಹಿಂದೆ ಏನಿದೆಯೋ ಅದೇ ರೀತಿ ಮುಂದೆ ಸಹ ಅದನ್ನು ಕಂಟಿನ್ಯೂಗೆ ಆದೇಶ ಮಾಡಿರ್ತಾರೆ ಅದೇ ರೀತಿ ಮುಂದುವರಿಸಿಕೊಳ್ಳಲು ಜಿಲ್ಲಾಡಳಿತ ರಾಷ್ಟ್ರೀಯ ದರ ಪ್ರಾಧಿಕಾರಿಯವರಿಗೆ ತಗೀದು ಮಾಡಿರ್ತದೆ ಸೊ ಈಗ ಟೋಲ್ ಈಗ ನಮಗೆ ತಾಲೂಕು ಶಾಸ್ತಾನ ಟೋಲ್ಗೆ ಸಂಬಂಧಪಟ್ಟಂತೆ ಸ್ಥಳೀಯ ಸ್ಥಳೀಯರಿಗೆ ಯಥಾ ಗ್ರಾಮ ಪಂಚಾಯತ್ ಮೆಂಬರ್ ಇವತ್ತು ನಮ್ಮ ಡಿ ಸಿ ಅವರ ಮೇಡಮ್ ಹತ್ರ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದರು ಅದಲ್ಲಿ ಪಡುಬಿದ್ರೆ ಅವರಿಗೆ ತುಂಬ ಅನ್ಯಾಯ ಆಗಿದೆ ಸಾಸ್ತಾನ ಮತ್ತು ಶಿರೂರಲ್ಲಿ ಐದು ಕಿಲೋಮೀಟರ್ ವ್ಯಾಪ್ತಿಯ ಸರೌಂಡಿಂಗ್ಸ್ ಅವರಿಗೆ ಫ್ರೀ ಕೊಡ್ತಾಯಿದ್ರು ಪಡುಬಿದ್ರಿಯಲ್ಲಿ ಕೇವಲ ಒಂದು ಕಿಲೋಮೀಟರ್ ಅವರಿಗೆ ಫ್ರೀ ಕೊಡ್ತಾ ಇದ್ದಾರೆ ಪಡುಬಿದ್ರಿ ಅವರ ಹೆಜ್ಮಾಡಿ ಗ್ರಾಮ ಪಂಚಾಯತ್ಗೆ ಮಾತ್ರ ಆದರೆ ಹೆಜ್ಮಾಡಿ ಗ್ರಾಮ ಪಂಚಾಯತ್ ಪಕ್ಕದಲ್ಲಿ ನಡ್ಸಾಲ್ ಬರ್ತದೆ ನಡ್ಸಾಲ್ ದೊಡ್ಡ ಗ್ರಾಮ ದೊಡ್ಡ ಗ್ರಾಮ ಇರೋದರಿಂದ ಅವರು ಅದಕ್ಕೆ ಇವತ್ತು ಆಕ್ಸೆಪ್ಟ್ ಮಾಡಲಿಲ್ಲ ಮುಂಚೆ ಯಾವುದಿತ್ತು ಅದನ್ನು ಮಾಡ್ತಿದ್ದೆ ಇದು ಭಾಳ ನಮಗೆ ಅನ್ಯಾಯ ಇದೆ ಇವತ್ತಿನ ಮೀಟಿಂಗಲ್ಲಿ ಪಡ್ಬಿದ್ರೆ ಅವರಿಗೆ ಯಾವುದೇ ನ್ಯಾಯ ಸಿಗಲಿಲ್ಲ ಈ ಮೀಟಿಂಗಲ್ಲಿ ಈ ಮೀಟಿಂಗಿನ ಡಿಸಿಷನನ್ನು ನಾವು ಒಪ್ಕೊಳ್ಳಲಿಕ್ಕೆ ರೆಡಿ ಇಲ್ಲ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ನಾವು ಮಾಡಿ ಅದಕ್ಕೆ ನಮಗೆ ಮುಂಚೆ ಹೇಗಿತ್ತು ಈಗ ಕಂಪ್ನಿ ಬರೋಕ್ಕಿಂತ ಮುಂಚೆ ನಮಗೆ ಟೋಲ್ ಎಕ್ಸಾಮ್ಷನ್ ಇತ್ತು ಅದನ್ನು ನಾವು ಪಡ್ಕೊಳ್ತೀವಿ ಶೇಖರ್ ಹೆಜ್ಬಾಡಿ ಹೆಜ್ಬಾಡಿ ಟೋಲ್ ಗೇಟ್ ಹೋರಾಟ ಸಮಿತಿಯ ಅಧ್ಯಕ್ಷರು ಈಗ ನಾವು ಇವತ್ತು ಬೇಡಿಕೆ ಇಟ್ಟದ್ದು ಪಡುಬಿದಿರಿ ಜಿಲ್ಲಾ ಪಂಚಾಯತ್ ಮತ್ತು ಆರು ಕಿಲೋಮೀಟರ್ ವ್ಯಾಪ್ತಿಗೆ ಟೋಲ್ ವಿನಾಯಿತಿ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದೇವೆ ಆದರೆ ಸಾಸ್ಥಾನದವರನ್ನು ಮುಂದುವರಿಸಿದ್ದಾರೆ ಯಜಮಾಡಿ ಟೋಲ್ ಗಟ್ಟಿಗೆ ಸಂಬಂಧಪಟ್ಟು ಇವತ್ತು ಯಜಮಾಡಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ ಮುಂದಿನ ದಿನ ನಾವು ಸಭೆ ಸೇರಿಸುವುದರ ಮೂಲಕ ಯಾರು ನಮ್ಮ ಶಾಸಕರಿದ್ದಾರೆ ಶ ಸಂಸದರು ಇವರನ್ನೆಲ್ಲ ಕರೆಸಿಬಿಟ್ಟು ಸಭೆ ಮಾಡಿ ಮತ್ತೆ ಜಿಲ್ಲಾಧಿಕಾರಿಯವರ ಮೂಲಕ ಸಭೆ ಮಾಡಿಸಿ ನಮ್ಮ ಪಡಬಿದ್ರಿ ಜಿಲ್ಲಾ ಪಂಚಾಯತ್ ಆರು ಕಿಲೋಮೀಟರ್ ವ್ಯಾಪ್ತಿಗೆ ವಿನಾಯಿತಿ ಕೊಡಲಿಕ್ಕೆ ಬೇಡಿಕೆ ಇಟ್ಟು